ರಶ್ಮಿಕಾ ಮಂದಣ್ಣ ನಿವಾಸದ ಮೇಲೆ ಐಟಿ ರೇಡ್ ನಡೆದಿದೆ. ಪವರ್ ಟಿವಿ ಬಿಚ್ಚಿಡುತ್ತೆ ರಶ್ಮಿಕಾ ಮಂದಣ್ಣ ನಿವಾಸದ ಮೇಲಿನ ಐಟಿ ರೇಡ್ನ ಸತ್ಯ. ಯಾಕೆ ರಶ್ಮಿಕಾ ಮಂದಣ್ಣ ನಿವಾಸದ ಮೇಲೆ ಐಟಿ ರೇಡ್ ನಡೀತು ಅನ್ನೋದರ ಸತ್ಯವನ್ನ ಇವತ್ತು ಪವರ್ ಟಿವಿ ಬಿಚ್ಚಿಡುತ್ತೆ. ಯಾಕೆ ನಡೆದಿದೆ ಗೊತ್ತಾ ಈ ಐಟಿ ರೇಡ್? ಪವರ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಅನ್ನ ನಾವು ನೀಡ್ತೀವಿ ನಿಮಗೆ. ಪವರ್ ಟಿವಿ ಬಿಚ್ಚಿಡುತ್ತೆ ರಶ್ಮಿಕಾ ಮಂದಣ್ಣ ನಿವಾಸದ ಮೇಲೆ. ಯಾಕೆ ಐಟಿ ರೇಡ್ ನಡೀತು, ದಾಳಿ ಯಾಕೆ ಆಯ್ತು ಇವತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಾವು ನಿಮಗೆ ನೀಡ್ತೀವಿ. ಕಳೆದ 2 ವರ್ಷಗಳಿಂದ ಐಟಿ ರಿಟರ್ನ್ ಫೈಲ್ ಮಾಡಿಲ್ವಂತೆ ರಶ್ಮಿಕಾ ಮಂದಣ್ಣ. 2 ವರ್ಷಗಳಿಂದ ಐಟಿ ರಿಟರ್ನ್ಸ್ ಫೈಲ್ ಮಾಡಿಲ್ಲ. ಆದಾಯ ತೆರಿಗೆ ಇಲಾಖೆ ಉನ್ನತ ಮೂಲಗಳಿಂದ ಪವರ್ ಟಿವಿಗೆ ಮಾಹಿತಿ ಲಭ್ಯವಾಗಿದೆ. ಕಳೆದೆರಡು ವರ್ಷಗಳಿಂದ ರಶ್ಮಿಕಾ ಆದಾಯದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಆದಾಯಕ್ಕೆ ತಕ್ಕಂತೆ ತೆರಿಗೆ ಪಾವತಿ ಮಾಡದೇ ಇರುವ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ. 2 ವರ್ಷದಿಂದ ಇನ್ನು ಹೈದರಾಬಾದ್ನಲ್ಲಿರುವಂತಹ ರಶ್ಮಿಕಾ ಮಂದಣ್ಣಗೆ ತುರ್ತು ನೋಟಿಸ್ ಅನ್ನ ನೀಡಲಾಗಿದೆ. ಕೂಡಲೇ ಹೊರಟು ವಿರಾಜ್ಪೇಟೆಗೆ ಬರಬೇಕು ಅಂತ ಹೇಳಿ, ಕೂಡಲೇ ವಿರಾಜ್ಪೇಟೆಗೆ ಬರಬೇಕು ಅಂತ ಹೇಳಿ ನೋಟಿಸ್ ಕೊಡಲಾಗಿದೆ. ಸದ್ಯ ಹೈದರಾಬಾದ್ ನಿವಾಸದಲ್ಲೇ ಈಗ ನಟಿ ರಶ್ಮಿಕಾ ಮಂದಣ್ಣ ಇದ್ದಾರೆ. ವಿರಾಜ್ಪೇಟೆ ನಿವಾಸದಲ್ಲೇ ನಿವಾಸಕ್ಕೆ ಬರಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಟಾಲಿವುಡ್ನಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದಾರೆ ಇದೀಗ ರಶ್ಮಿಕಾ ಮಂದಣ್ಣ. ಕನ್ನಡದಿಂದ ನೆಕ್ಸ್ಟ್ ಟಾಲಿವುಡ್ ಕಾಲಿವುಡ್ಗೂ ಕೂಡ ಹೋಗಿದ್ರು. ಕಳೆದೊಂದು ವರ್ಷದಲ್ಲಿ ದಿಢೀರನೇ ಅವರ ಆದಾಯದಲ್ಲಿ ಹೆಚ್ಚಿಗೆ ಆಗಿತ್ತು. 1 ಕೋಟಿಗೂ ಹೆಚ್ಚು ಸಂಭಾವನೆಯನ್ನು ಪಡಿತಾ ಇದ್ದಾರೆ ಸಾನ್ವಿ. ರಶ್ಮಿಕಾ ನಟಿಸಿರುವ ಚಿತ್ರಗಳು ಕೂಡ ಗಳಿಕೆಯಲ್ಲಿ 100 ಕೋಟಿ ಕ್ಲಬ್ ಸೇರಿವೆ. ಕೆಲ ದಿನಗಳ ಹಿಂದಷ್ಟೇ ಐಷಾರಾಮಿ ಕಾರನ್ನು ಖರೀದಿಸಿದ್ರು ನಟಿ ರಶ್ಮಿಕಾ ಮಂದಣ್ಣ. ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇದೆ ರಶ್ಮಿಕಾ ಮಂದಣ್ಣ ಗಳಿಕೆ ಮತ್ತು ಡಿಮ್ಯಾಂಡ್ ಕೂಡ. ತಮಿಳು ಮತ್ತು ತೆಲುಗಿನಲ್ಲೂ ಕೂಡ ನಿಮ್ಮ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿದ್ದ ಮನೆಯನ್ನು 1 ವರ್ಷದ ಹಿಂದೆಯೇ ಖಾಲಿ ಮಾಡಿದ್ದಾರೆ ಅವರು. ಬೆಂಗಳೂರಿನಲ್ಲಿ ಮನೆ ಇತ್ತು, 1 ವರ್ಷ ಆಯಿತು ಖಾಲಿ ಮಾಡಿ. ತಮಿಳುನಾಡು ಮತ್ತು ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಭಾರೀ ಬೇಡಿಕೆ ನಟಿಯಾಗಿದ್ದಾರೆ. ನೀವು ನೋಡ್ತಾ ಇದ್ರೆ ವಿರಾಜಪೇಟೆಯ ಅವರ ಮನೆಯ ದೃಶ್ಯಾವಳಿಗಳನ್ನು. ಇಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಏನು ಕಾರಣ ಅಂತ ಹೇಳಿದ್ರೆ 2 ವರ್ಷದಿಂದ ಅವರು ಐಟಿ ರಿಟರ್ನ್ಸ್ ಅನ್ನು ಸಲ್ಲಿಸಿಲ್ಲ. ಹಾಗಾಗಿ ಮನೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಮನೋಜ್ ಡೆಸ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮನೋಜ್, ರಶ್ಮಿಕಾ ಮಂದಣ್ಣ ಅವರ ಹೆಸರು ಆಗಾಗ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕೇಳಿ ಬರ್ತಾನೇ ಇರುತ್ತೆ. ಈಗ ಐಟಿ ದಾಳಿ ಕೂಡ ನಡೆದಿರುವಂಥದ್ದು ಕನ್ನಡದ ಆದ ನಂತರ ಮತ್ತೆ ಕನ್ನಡಕ್ಕವರು ವಾಪಸ್ ಬರಲಿಲ್ಲ. ಅದಾದ ನಂತರ ತಮಿಳು ತೆಲುಗಲ್ಲೇ ಸಾಕಷ್ಟು ಬ್ಯುಸಿ ಆಗಿದ್ದಾರೆ. ಈಗ ಐಟಿ ದಾಳಿ ಕೂಡ ನಡೆದಿದೆ, ಏನು ಕಾರಣ ಮತ್ತು ಈಗ ಅವರು ಎಲ್ಲಿದ್ದಾರೆ? ಏನಂದರೆ ನಟಿ ರಶ್ಮಿಕಾ ಮಂದಣ್ಣ ಆಗಾಗ ಹಲವು ಕಾರಣಗಳಿಂದ ಅವರ ಹೆಸರುಗಳನ್ನು ವಿವಾದಗಳಾಗಿರ್ಬೋದು ಅಥವಾ ಗಾಸಿಪ್ಗಳಾಗಿರ್ಬೋದು, ಹೀಗೆ ಹಲವಾರು ಕಾರಣಗಳಿಂದ ಸದಾ ಸುದ್ದಿಯಲ್ಲಿರುವಂತಹ ಒಬ್ಬರು ನಟಿ ಅಂದರೆ ಅದು ರಶ್ಮಿಕಾ ಮಂದಣ್ಣ ಅಂತ ಹೇಳ್ಬೋದು. ಇನ್ನು ರಶ್ಮಿಕಾ ಅವರ ಸಿನಿ ಕರಿಯರ್ ಬಗ್ಗೆ ನಾವು ನೋಡೋದಾದರೆ 5 ವರ್ಷಗಳ ಹಿಂದೆ ಕಿರಿಕ್ ಪಾರ್ಟಿ ಅನ್ನೋ ಒಂದು ಸಿನಿಮಾದ ಮೂಲಕ ಅಂದರೆ ಕನ್ನಡದ ಮಟ್ಟಿಗೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಾದಂತಹ ಸಿನಿಮಾ ಕಿರಿಕ್ ಪಾರ್ಟಿ, ಅದರಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಅವರು ಅತಿ ಕಡಿಮೆ ಸಂಭಾವನೆಯಲ್ಲಿ ಆ್ಯಕ್ಟ್ ಮಾಡಿದರು ಅನ್ನೋ ಸುದ್ದಿಗಳು ಕೇಳಿ ಬಂದಿದ್ವಾಗ. ಕಿರಿಕ್ ಪಾರ್ಟಿ ಸಿನಿಮಾದ ನಂತರ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ರಶ್ಮಿಕಾ ಮಂದಣ್ಣ ಕಾಣಿಸ್ಕೊಂಡಿದ್ರು. ಅವ್ರ ಜೊತೆ ಆಗಿರ್ಬೋದು, ದರ್ಶನ್ ಅವ್ರ ಜೊತೆ ಆಗಿರ್ಬೋದು, ಪುನೀತ್ ಅವ್ರ ಜೊತೆ ಆಗಿರ್ಬೋದು, ಇನ್ನು ಧ್ರುವ ಸರ್ಜಾ ಜೊತೆ ಪೊಗರು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಇದು ಕನ್ನಡದ ಸಿನಿಮಾದ ಒಂದು ಮಟ್ಟಿಗೆ, ಆದರೆ ಇನ್ನು ತೆಲುಗು ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಅವ್ರದ್ದು ಅತಿ ದೊಡ್ಡ ಹೆಸರು ಅಂತ ಹೇಳ್ಬೋದು. ಗೀತ ಗೋವಿಂದಂ ಸಿನಿಮಾ ಮೂಲಕ ತೆಲುಗು ಚಿತ್ರ ರಂಗಕ್ಕೆ ಕಾಲಿಡ್ತಾರೆ ರಶ್ಮಿಕಾ ಮಂದಣ್ಣ. ಅಲ್ಲಿ ವಿಜಯ್ ದೇವರಕೊಂಡ ಜೊತೆ ಆ ಸಿನಿಮಾದಲ್ಲಿ ನಟಿಸ್ತಾರೆ. ಆ ಸಿನಿಮಾ ತೆಲುಗು ಇಂಡಸ್ಟ್ರಿಯಲ್ಲಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಲ್ಲಿಂದ ರಶ್ಮಿಕಾ ಮಂದಣ್ಣ ಲಕ್ ಚೇಂಜ್ ಆಗುತ್ತೆ ತೆಲುಗು ಚಿತ್ರರಂಗದಲ್ಲಿ. ಬ್ಯಾಕ್ ಟು ಬ್ಯಾಕ್ ತೆಲುಗು ಸಿನಿಮಾಗಳನ್ನು ಮಾಡ್ತಾ ಇರ್ತಾರೆ ರಶ್ಮಿಕಾ ಮಂದಣ್ಣ ಅವರು. ಮೊನ್ನೆ ಅಷ್ಟೇ ಸರಿಲೇರು ನೀಕೆವರು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ, ಅದು ಕೂಡ ಕೇವಲ 4ನೇ ದಿನದಲ್ಲಿ 100 ಕೋಟಿ ಕ್ಲಬ್ಬನ್ನು ಸೇರಿರುತ್ತೆ. ಆಮೇಲೆ ರಶ್ಮಿಕಾ ಮಂದಣ್ಣ ಅವರ ಸಂಭಾವನೆ ವಿಚಾರವಾಗಿ ಆಗಾಗ ಕೂಡ ಒಂದು ಪ್ರಶ್ನೆಗಳು ಕೇಳ್ತಾ ಬರುತ್ತೆ. ಏನಂದರೆ ಇಡೀ ಚಿತ್ರರಂಗದಲ್ಲಿ ಅಂದರೆ ಸೌತ್ ಸಿನಿ ಇಂಡಸ್ಟ್ರಿಯಲ್ಲಿ ರಶ್ಮಿಕಾ ಮಂದಣ್ಣ ಅವರು ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ, ಅಂದರೆ 1 ಕೋಟಿಗೂ ಹೆಚ್ಚು ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ. ಅಂದರೆ ಯಾವುದೇ ನಟಿ ದಕ್ಷಿಣ ಭಾರತದಲ್ಲಿ ಯಾರು ಕೂಡ 1 ಕೋಟಿಗೂ
ಹೆಚ್ಚು ಸಂಭಾವನೆ ಈವರೆಗೂ ಪಡೆದಿರೋದಿಲ್ಲ. ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರು ಅತಿ ಹೆಚ್ಚು ಸಂಭಾವನೆ ಪಡಿತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ. ಹಾಗೆ ನಾವು ಐ ಟಿ ರೈಡ್ಗೆ ಅಂದರೆ ಇವತ್ತೇನು ಐ ಟಿ ದಾಳಿಯಾಗಿದೆ ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ, ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ಅವರು ತೆಲುಗು ಚಿತ್ರರಂಗದಲ್ಲಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದಕ್ಕೆ ಕೆಲವು ಮಾತುಕತೆಗಳು ನಡೆದಿದ್ವು. ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಈಗಾಗಲೇ ಮಾತುಕತೆ ನಡೆದು ತೆಲುಗು ಚಿತ್ರದ ನಿರ್ಮಾಣಕ್ಕೆ ರಶ್ಮಿಕಾ ಮಂದಣ್ಣ ಕೈ ಹಾಕಿದ್ರು ಅನ್ನೋ ಒಂದು ಕಾರಣ ಸಿಗುತ್ತೆ. ಇನ್ನೊಂದು ಕಾರಣ ಹೋದರೆ, ಕೆಲ 6 ತಿಂಗಳ ಹಿಂದೆಯಷ್ಟೇ 2 ಐಷಾರಾಮಿ ಕಾರ್ಗಳನ್ನು ಕೂಡ ರಶ್ಮಿಕಾ ಮಂದಣ್ಣ ಖರೀದಿಸಿದ್ರು. ಹಾಗೆ ಈ ರಶ್ಮಿಕಾ ಮಂದಣ್ಣ ಅವರ 4 ಸಿನಿಮಾಗಳು ಅಂದರೆ ತೆಲುಗು ಚಿತ್ರರಂಗದಲ್ಲಿ ಕಂಟಿನ್ಯೂಸ್ 4 ಸಿನಿಮಾಗಳು ಕೂಡ 100 ಕೋಟಿ ಕ್ಲಬ್ ಸೇರಿರುವಂಥದ್ದು. ಹಾಗೆ ರಶ್ಮಿಕಾ ಮಂದಣ್ಣ ತಮ್ಮ ವ್ಯವಹಾರವನ್ನು ತೊಡಗಿಸಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹರೀಶ್ ಪುತ್ರನ್, ಎಸ್ ಥ್ಯಾಂಕ್ ಯು ಮನೋಜ್ ತಮ್ಮೆಲ್ಲ ಮಾಹಿತಿಗೆ. ರಶ್ಮಿಕಾ ಮಂದಣ್ಣ ನಿವಾಸದ ಮೇಲೆ, ವಿರಾಜಪೇಟೆಯಲ್ಲಿರುವಂತಹ ರಶ್ಮಿಕಾ ಮಂದಣ್ಣ ನಿವಾಸದ ಮೇಲೆ ಐ ಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಇದೀಗ ಅಲ್ಲಿ ಈಗ ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಹೈದರಾಬಾದ್ನಲ್ಲಿದ್ದಾರೆ ಪ್ರಸಕ್ತವಾಗಿ. ಅಲ್ಲಿ ಹೆಚ್ಚಾಗಿ ಅವರು ತೆಲುಗು ಚಿತ್ರರಂಗ ಮತ್ತು ತಮಿಳು ಚಿತ್ರರಂಗದಲ್ಲೇ ಬ್ಯುಸಿ ಆಗಿರೋದ್ರಿಂದ ಹೆಚ್ಚಾಗಿ ಆ ಕಡೆನೇ ಇದ್ದಾರೆ. ಮತ್ತು ಕೂಡಲೇ ನೋಟಿಸನ್ನು ಕೊಟ್ಟಿದ್ದಾರೆ, ಕೂಡಲೇ ವಿರಾಜಪೇಟೆ ಮನೆ ಬರಬೇಕು ಅಂತ. ಬನ್ನಿ, ನಮ್ಮ ಜೊತೆಗೆ ಅದೇ ತೆರಿಗೆಯ ಎಕ್ಸ್ಪರ್ಟ್ ಆದಂತಹ ಮುರಳೀಧರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ಸಂಪರ್ಕ ಸಾಧ್ಯವಾಗಿಲ್ಲ, ಮತ್ತೊಮ್ಮೆ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡೋಣ. ಒಟ್ಟಾರೆ ಈಗ ರಶ್ಮಿಕಾ ಬಂದಣ್ಣ ನಿವಾಸದ ಮೇಲೆ ಏನು ಐ ಟಿ ದಾಳಿ ನಡೆದಿದೆ, ಹಲವಾರು ಕಾರಣಗಳು ಕೂಡ ಇದರ ಮೇಲೆ ಇರುವಂಥದ್ದು. ಪವರ್ ಟಿವಿ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಎರಡು ವರ್ಷದಿಂದ ಅವರು ಐ ಟಿ ರಿಟರ್ನ್ಸನ್ನು ಕೂಡ ಸಲ್ಲಿಸಿಲ್ಲ ಅಂತೆ. 2 ವರ್ಷದ ಹಿಂದೆ ಅವರು ಐ ಟಿ ರಿಟರ್ನ್ಸನ್ನು ಸಲ್ಲಿಸಿದ್ರು, ಬಿಟ್ಟರೆ ಅದಾದ ನಂತರ ಎಲ್ಲೂ ಕೂಡ ಸಲ್ಲಿಸಿದೆ. ಯಾಕಂದರೆ ಆ ಮಧ್ಯದಲ್ಲಿ ಅವರ ಆದಾಯದಲ್ಲೂ ಕೂಡ ಜಾಸ್ತಿ ಆಗಿತ್ತು, ಗಳಿಕೆಯಲ್ಲೂ ಕೂಡ. ಆ ನಂತರ ಅವರು ತೆಲುಗು ಚಿತ್ರರಂಗಕ್ಕೆ ಹೋದರು, ತೆಲುಗು ಚಿತ್ರರಂಗದಲ್ಲಿ ಎಲ್ಲ ಚಿತ್ರಗಳು ಕೂಡ ಹಿಟ್ ಮೇಲೆ ಹಿಟ್ ಚಿತ್ರಗಳು ಕೂಡ ಬಂದವು. 100 ಕೋಟಿಯ ಗಡಿಯನ್ನು ಕೂಡ ದಾಟಿತ್ತು ಅವರ ಸಿನಿಮಾಗಳು. ಎಸ್ ಸರ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಎಕ್ಸ್ಪರ್ಟ್, ಆದಾಯ ತೆರಿಗೆ ಎಕ್ಸ್ಪರ್ಟ್ ಆದಂತಹ ಮುರಳೀಧರ್ ಅವರು. ನಮಸ್ಕಾರ ಮುರಳೀಧರ್ ಅವರು. ನಮಸ್ಕಾರ ಸರ್. ಈಗ ರಶ್ಮಿಕಾ ಮಂದಣ್ಣ ನಿವಾಸದ ಮೇಲೆ ಐ ಟಿ ದಾಳಿಗೆ ಸಂಬಂಧಪಟ್ಟ ಹಾಗೆ, ಈಗ ಪವರ್ ಟಿ ವಿ ಸಿಕ್ಕಿರೋ ಮಾಹಿತಿ ಪ್ರಕಾರ 2 ವರ್ಷದಿಂದ ಅವರು ಏನು ಆದಾಯ ತೆರಿಗೆ ರಿಟರ್ನ್ಸ್ ಮಾಡಲಿಲ್ಲ, ಟ್ಯಾಕ್ಸ್ ಕಟ್ಟಲಿಲ್ಲ, ಮತ್ತು ಇದನ್ನು ಕೂಡ ತೋರಿಸಲಿಲ್ಲ ಅವರು ಅಂತ ಹೇಳಿ, ಏನೆಲ್ಲ ಸಾಧ್ಯತೆಗಳಿರುತ್ತೆ ಸರ್? ಸಾಧ್ಯತೆಗಳು 2 ವಿಧ ಇದೆ ನೋಡಿ. 31st December 2018 17-18 ಅಸೆಸ್ಮೆಂಟ್ ಮುಗೀತು. ಹೌದು. ಸೊ ಅದರಲ್ಲಿ ಡಿಮಾನಿಟೈಸೇಷನ್ ಪೀರಿಯಡ್ ಟ್ರಾನ್ಸಾಕ್ಷನ್ಸ್ ಗಳೆಲ್ಲ ತಗೊಂಡಿದ್ದಾರೆ. ಸೊ ಅದ್ರದ್ದು ಸ್ಪಿಲ್ ಓವರ್ ಕೇಸಸ್ ರಿಟರ್ನ್ಸ್ ಅಲ್ಲಿ ಸಿಗಬೇಕು ನಮ್ಗೆ, ಅದ್ರ ಕಂಟಿನ್ಯೂಯೇಷನ್ ಹೇಗಿತ್ತು ಅಂತ. ಬಹುಶಃ ಕಾರಣ 1, ರಿಟರ್ನ್ಸ್ ಫೈಲ್ ಮಾಡಿಲ್ಲ. ಕಾರಣ 2, ಇವ್ರಿಗಾಗಿರೋ ಟ್ರಾನ್ಸಾಕ್ಷನ್ಸ್ ಬೇರೆಯವ್ರು ಡಿಕ್ಲೇರ್ ಮಾಡಿರೋದು ಕ್ರಾಸ್ ವೆರಿಫಿಕೇಶನ್ ಅಲ್ಲಿ ಇವ್ರಿಗೆ ಮಾಡಿರ್ಬೋದು. ಇದು ಸಪೋಸ್ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನನ್ನ ಹಿಡ್ಕೊಂಡು ಎನ್ಕ್ವೈರಿ ಮಾಡುವಾಗ ನಾನ್ ಹೇಳ್ತೀನಿ ರಶ್ಮಿಕಾ ಮಂದಣ್ಣ ಅವ್ರಿಗೆ ಇಷ್ಟು ಕೊಟ್ಟಿದ್ದೆ ಅಂತ. ಸೊ ಅದು ಹೇಳಿಕೆನ ನಾನು ಲಿಖಿತ ರೂಪದಲ್ಲಿ ಪಡಿತೀರಾ ನೀವು? ಪಡೆದ ಮೇಲೆ ಅವ್ರ ಮನೆಗೆ ಹೋಗ್ಲೇಬೇಕಲ್ವಾ ವೆರಿಫಿಕೇಶನ್ಗೆ? ದಿಸ್ ಇಸ್ ಅ ಪ್ರೋಸೆಸ್. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಅವ್ರಿಗೊಂದು ಪ್ರಕ್ರಿಯೆ. ಆಮೇಲೆ ಈ ವೇದಿಕೆಯಿಂದ ನಾವ್ ಏನ್ ಹೇಳೋದು ಅಂದ್ರೆ, ಈ ರೀತಿ ಪ್ರಕ್ರಿಯೆ ಆದಾಗ ಅದನ್ನ ಮುಗಿಸ್ಕೊಂಡ್ಬಿಡೋದು ಒಳ್ಳೇದು. ಏನ್ ತೆರಿಗೆ ಕಟ್ಟಬೇಕು ಕಟ್ಟಬಿಟ್ಟು ಒಂದು. ಬಟ್ ಕಾರಣಾಂತರಗಳು ಅನೇಕ ಇರ್ಬೋದು, ಸ್ಪಿಲ್ ಓವರ್ ಎಫೆಕ್ಟ್ ಇರುತ್ತೆ. ಈ ವ್ಯಕ್ತಿಗೆ ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ನಾನು ವಿಚಾರಿಸಕ್ ಹೋದಾಗ ಇನ್ಯಾರ್ಯಾರು ಇವ್ರು ಕೊಟ್ಟಿದ್ದಾರೆ, ಇವ್ರು ಯಾರ್ಯಾರು ಕೊಟ್ಟಿದ್ದಾರೆ ಅದೆಲ್ಲ ಬೆಳಕಿಗೆ ಬರುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಾ, ಹೆಂಗ್ ತಗೊಂಡ್ರಿ, ಅಗ್ರಿಕಲ್ಚರ್ ಇನ್ಕಮ್ ಇದೆಯಾ, ಯಾಕೆ ಡಿಕ್ಲೇರ್ ಮಾಡಿಲ್ಲ, ನೀವು ಪ್ಲಾಂಟೇಶನ್ ಅವರಲ್ವಾ, ನಿಮ್ದು ಸಿನಿ ಇನ್ಕಮ್ ಎಷ್ಟು, ಸಿನಿ ಇನ್ಕಮ್ ಅಲ್ಲಿ GST ಕಟ್ಟಿದೀರಾ, ನಿಮ್ಗೆ ರಿಜಿಸ್ಟರ್ ಮಾಡಿದಾರಾ, ಅದೆಲ್ಲ ವೆರಿಫಿಕೇಶನ್ಸ್ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಎನ್ಫೋರ್ಸ್ಮೆಂಟ್ ವರ್ಗೂ ಹೋಗೋ ಸಾಧ್ಯತೆ ಇರುತ್ತೆ ಇದು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ. ಹೇಳಿ ಸರ್. ಈಗ ಈಗ ರೈಡ್ ಆಯ್ತಲ್ಲ, ಈಗ ದಾಖಲೆಗಳು ಪರಿಶೀಲನೆ ನಡೆಸ್ತಾರೆ. ಇದಾದ ನಂತರ ಸರ್, ಈಗ 2 ವರ್ಷದಿಂದ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ 2 ವರ್ಷದಿಂದ ಅವರು ಐ ಟಿ ರಿಟರ್ನ್ಸ್ ಮಾಡಿಲ್ಲ ಅಂತ, ಈ ಪ್ರೊಸೀಜರ್ ಹೆಂಗಿರುತ್ತೆ ಸರ್? ಈಗ ದಂಡ ಏನಾದ್ರು ಹಾಕ್ತಾರಾ ಅವರು, ಅಥವಾ ಬೇರೆ ಏನಾದರೂ ಸ್ಟೆಪ್ ತಗೋತಾರಾ, ಹೇಗೆ? ಒಳಗಡೆ ವೈಯಕ್ತಿಕವಾಗಿ ರಶ್ಮಿಕಾ ಮಂದಣ್ಣ 19-20 ಫೈಲ್ ಮಾಡ್ಕೋಬಹುದು ಪೆನಾಲ್ಟಿ ಜೊತೆ. ಓ, ಈಗ 18-19 ಫೈಲ್ ಮಾಡಕ್ಕಾಗಲ್ಲ, ಗ್ರೀವೆನ್ಸ್ ರೈಸ್ ಮಾಡಿ ಪರ್ಮಿಷನ್ ತಗೊಂಡು ಫೈಲ್ ಮಾಡಬೇಕು.
ಈಗ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಮನುಷ್ಯನಿಗೆ ರಿವೈಸ್ ರಿಟರ್ನ್ಸ್ ತಪ್ಪು ಸರಿ ಮಾಡ್ಕೊಳ್ಳಕ್ಕೆ ನಾನಾ ಅವಕಾಶಗಳಿರುತ್ತೆ. ಆದ್ರೆ ಇಲಾಖೆ ಅಧಿಕಾರಿಗಳು ಬಂದ ಮೇಲೆ ರಿವಿಷನ್ ಅನ್ನೋದು ಪ್ರಶ್ನೆ ಬರಲ್ಲ. ಸಿಕ್ಕಾಕೊಂಡ ಮೇಲೆ ಇಲ್ಲ ನಾನು ತಪ್ಪು ಮಾಡ್ತಾ ಸರಿ ಮಾಡ್ಕೊಳಕ್ಕಿದ್ದೆ ಅಂತಲ್ಲ. ನಾನ್ ತಪ್ಪು ಮಾಡಿದ್ದು ನನಗ್ ಗೊತ್ತಾಗಿ ಇಲಾಖೆ ನನಗ್ ನೋಟಿಸ್ ಕೊಡಕ್ ಮುಂಚೆ ನನಗ್ ಸರಿ ಮಾಡ್ಕೊಳಕ್ಕೆ ನಾನಾ ಅವಕಾಶಗಳಿದೆ. ಅವ್ರು ಒಂದ್ಸಲ ಬಂದ್ ಬಿಟ್ರೆ ನಾನು ಸಿಕ್ಕಾಕೊಂಡಂಗ್ ಲೆಕ್ಕ. ಓಕೆ, ಈಗ ಸಿಕ್ಕಾಕೊಂಡಂಗೆ ಅವ್ರು ಬಂದಿದ್ದಾರೆ ಮನೆಗೆ? ಹೌದು, ಅಲ್ಲ ಅವ್ರು ಬಂದಿದ್ದಾರೆ ಸಿಕ್ಕಾಕೊಂಡಂಗ್ ಲೆಕ್ಕ. ಸಿಕ್ಕಾಕೊಂಡಂಗೆ ಅಂದ್ರೆ ಹಿಡಿಯಕ್ ಬಂದಿದ್ದಾರೆ, ಸಿಕ್ಕಾಕೊಳ್ಳಕ್ ಏನಾದ್ರು ಇದ್ರೆ ಸಿಕ್ಕಾಕೊಂಡಂಗೆ ಲೆಕ್ಕ. ಎರಡು ವರ್ಷ ರಿಟರ್ನ್ಸ್ ಕೊಟ್ಟಿಲ್ಲ ಅಂದ್ರೆ ನಾನು ಲಾಸ್ ಇರ್ಬೋದು ಅಥವಾ ಹಣ ಇಲ್ಲದೆ ಇರ್ಬೋದು. ಆಮೇಲೆ ಅಬ್ಸೊಲ್ಯೂಟ್ಲಿ ಪಾಸ್ಬುಕ್ ಅಲ್ಲಿ 100% ಟ್ರಾನ್ಸಾಕ್ಷನ್ ಇತ್ತು, ನನ್ನ ಕೈಯಲ್ಲಿ ಆಗಿಲ್ಲ, ಕಾರಣಗಳು ತೋರಿಸ್ಬೋದು. ಅಥವಾ ಇವ್ರು ನಂಬ್ಕೊಂಡಿದ್ದ ಸಲಹೆಗಾರರಿಂದ ಏನಾದ್ರು ಆಗಿರ್ಬಹುದು, ಅಥವಾ ಅಕೌಂಟ್ಸ್ ಇನ್ಕಂಪ್ಲೀಟ್ ಆಗಿರ್ಬೋದು, ಇನ್ನೇನಾದ್ರೂ ಕ್ಲಾರಿಫಿಕೇಶನ್ ಬರಬೇಕಾಗಿರೋ ಕೆಲಸ ಇರ್ಬೋದು, TDS ಬರಬೇಕಾಗಿರೋ ಕೆಲಸ ಇರ್ಬೋದು. ಬಟ್ ಒಟ್ಟಾರೆ ಇಲಾಖೆಗೆ ನಾವು ತಿಳಿಸ್ಬೇಕಿತ್ತು ಹಿಂಗ್ ನಾನು ಫೈಲ್ ಮಾಡಕ್ ಆಗ್ತಾ ಇಲ್ಲ ಅಂತ. ಆಮೇಲೆ ಇವರೆಲ್ಲ ಸಾಧಾರಣವಾದ ವ್ಯಾಪಾರ ಗುಣಗಳಲ್ಲ ಈ ಆಕ್ಟಿಂಗ್ ಇದರಲ್ಲಿ ಸಂಪಾದನೆ ಆಗೋದಲ್ವಾ. ಇಟ್ ಇಸ್ ಅ ವಿಂಡ್ ಫಾಲ್ ಬೆನಿಫಿಟ್ ತರಾನೇ ಬಂದ್ರೆ ಒಮ್ಮಿಂದೊಮ್ಮೆ ಹಣ ಬರುತ್ತೆ. ಸೊ ಅದನ್ನ ಡಿಕ್ಲೇರ್ ಮಾಡ್ಬೇಕು. ಈ ಹಣ ನಿಮ್ಗೆ ಇದ್ರ ಗುಣಗಳು ಎಲ್ಲರಿಗೂ ಗೊತ್ತಿರುತ್ತೆ ಸಿನಿಮಾ ಫೀಲ್ಡ್ ಅಂದ ಮೇಲೆ. ಹೌದು, ಎಷ್ಟು ಹಣ ಕರ್ರಗರಿಯತ್ತೆ, ಎಷ್ಟು ಹಣ ಬೆಳ್ಗರಿಯತ್ತೆ ಅಂತ. ಅದಿಲ್ಲ ಈಗ ತೊಂದರೆಗಾಗಬಾರ್ದು. ನನ್ನ ಒಟ್ಟಾರೆ ಆಸ್ತಿ, ನನ್ನ ಸಿನಿಮಾ ಫೀಲ್ಡ್ ಬಂದು 10 ವರ್ಷ ಆಗಿದೆ, ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರೋದು ಎಲ್ಲ ಸೇರಿ 3 ಕೋಟಿ ಆಗಿದೆ, ನನ್ನ ಅಗ್ರಿಕಲ್ಚರ್ ಇನ್ಕಮ್ 6 ಇರ್ಬೋದು, ನಾನು 10 ಕೋಟಿ ಮೇಲೆ ಆಸ್ತಿ ಇಟ್ಕೋಬಾರ್ದು, ಆ ರೀತಿ ಪರಿಶೀಲನೆಗಳೆಲ್ಲ ನಡೆಯುತ್ತೆ. ಅಂದ್ರೆ ಈಗ ಈಗ ವಿಚಾರಣೆ ಕರೆದಿದಾರಲ್ಲ, ವಿಚಾರಣೆ ಮಾಡಿ ಬಿಡಬಹುದು ಅನ್ಸುತ್ತೆ ಹಾಗಾದ್ರೆ. ನೋಟಿಸ್ ಕೊಟ್ಟಿದ್ದಾರೆ ಅವ್ರೀಗ ಹೈದರಾಬಾದ್ ಅಲ್ಲಿ ಇದ್ದಾರೆ, ಹೈದರಾಬಾದ್ ಇಂದ ವಿರಾಜಪೇಟೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹೌದೌದು, ಹಂಗಾದ್ರೆ ಅದು ಸಮನ್ಸ್. ವಿರಾಜಪೇಟೆಗೆ ಬಂದು ನೀವು ಬಂದು ನಮ್ಮ ಮುಂದೆ ಅಪಿಯರ್ ಆಗಿ ನಾವು ಹೇಳೋವರೆಗೂ ನೀವು ಇಲ್ಲಿಂದ ಹೋಗೋಂಗಿಲ್ಲ. ಓಹೋಹೋಕೆ, ಸಮನ್ಸ್ ಅದು. ಹೌದು, ಈಗ ಸಪೋಸ್ ರಶ್ಮಿಕಾ ನಿಮಗೆ ನಾನೇ ಆಡಿಟರ್ ಆಗಿದ್ದೆ ಅಂತ ಇಟ್ಕೊಳ್ಳಿ, ನನಗೂ ಅವ್ರು ಕೊಡ್ಬೋದು, ನೀವು ಬಂದು ಕುತ್ಕೊಳ್ಳಿ ನಮ್ಮ ಮುಂದೆ, ನಾವು ಹೇಳೋವರೆಗೂ ನೀವು ಹೋಗೋಂಗಿಲ್ಲ ಅಂತ. ಓಕೆ ಓಕೆ, ಅಲ್ವಾ, ಹ್ಯಾಂಡ್ ಇನ್ ಗ್ಲೋವ್ ಯಾರಾದ್ರೂ ಇರ್ತಾರೆ. ಇದು ಮೊದ್ಲು ಎಲ್ರು ಗಾಜಿನ ಮನೆಯಲ್ಲಿ ಇರ್ತಾ ಇದ್ರು, ನಾವು ಗಾಜಿನ ಮನೆಯಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ವಿ, ಈಗ ಗಾಜಿನ ಮನೆಯಲ್ಲೇ ಓಡಾಡ್ತಾರೆ ಎಲ್ರು, ಏನ್ ಮಾಡಕ್ಕಾಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿ ವಿ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಸ್, ರಶ್ಮಿಕಾ ಮಂದಣ್ಣಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಅದು ನೋಟಿಸ್ ತುರ್ತು ನೋಟಿಸ್ ಅಂದರೆ ಸಮನ್ಸ್, ನೀವು ಎದುರುಗಡೆ ಹಾಜರಾಗಬೇಕು, ನಾವು ಹೇಳೋ ತನಕ ನಮ್ಮ ಜೊತೆಗಿರಬೇಕು, ಮತ್ತು ನಾವು ಕೇಳಿದಂಥ ಪ್ರಶ್ನೆಗೆ ನೀವು ಉತ್ತರವನ್ನು ಕೊಡಬೇಕು. ಎಸ್, ಅವ್ರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈಗ ಪವರ್ ಟಿ ವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಅವರು 2 ವರ್ಷ ಆದಾಯ ತೆರಿಗೆಯನ್ನು ಕಟ್ಟಿಲ್ಲ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ತೋರಿಸಿಲ್ಲ ಅವರು, ತನಗೆಷ್ಟು ಆದಾಯ ಬಂದಿದೆ ಅನ್ನೋದನ್ನು ಅವರು ಆದಾಯ ತೆರಿಗೆ ಇಲಾಖೆಗೆ ತೋರಿಸ್ಬೇಕು ಅಂತ ತೋರಿಸಿಲ್ಲ. ಎಸ್, ಇನ್ನಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವಿನಯ್. ವಿನಯ್, ಮಡಿಕೇರಿಯಲ್ಲಿರುವಂತಹ ವಿರಾಜಪೇಟೆಯಲ್ಲಿರುವಂತಹ ಅವರ ಮನೆಯ ಮೇಲೆ, ರಶ್ಮಿಕಾ ಮಂದಣ್ಣ ಮನೆ ಮೇಲೆ ಏನು ಐಟಿ ದಾಳಿ ನಡೆದಿದೆ, ಎಷ್ಟು ಅಧಿಕಾರಿಗಳ ತಂಡ ದಾಳಿ ನಡೆಸಿರುವಂಥದ್ದು, ಎಷ್ಟೊತ್ತಿಗೆ ದಾಳಿ ನಡೆದು ಶುರುವಾಯಿತು, ಮತ್ತೆ ಈಗ ಅಲ್ಲಿ ಆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಎಸ್ ಹರೀಶ್, ಏನಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರ ಮನೆಯ ಮೇಲೆ ಇವತ್ತು ಮುಂಜಾನೆ 7:30 ಸುಮಾರಿಗೆ 10 ಮಂದಿ ಅಧಿಕಾರಿಗಳ ತಂಡ 3 ಬಾಡಿಗೆ ವಾಹನಗಳಲ್ಲಿ ಬಂದು ದಾಳಿಯನ್ನ ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ರಶ್ಮಿಕಾ ಅವರ ಹಲವು ವಿಚಾರಗಳಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಹೆಚ್ಚು ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲಿ ಅವರಿಗೆ ಆಫರ್ಗಳು ಕೂಡ ಬಂದಿದ್ವು. ಇದ್ರ ಜೊತೆಗೆ ಅವರ ತಂದೆಯ ಬಿಸ್ನೆಸ್ ಇರ್ಬೋದು, ಅವರ ತಾಯಿಯ ಬಿಸ್ನೆಸ್ಗಳಿರ್ಬೋದು, ಇವೆಲ್ಲಗಳ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾನೆ ಅಧಿಕಾರಿಗಳ ತಂಡ ಏನು ಐಟಿ ರೈಡ್ ಅನ್ನ ನಡೆಸಿರ್ತಕ್ಕಂಥದ್ದು. ಮುಂಜಾನೆ ಆಗಮಿಸಿದಂತಹ ಅಧಿಕಾರಿಗಳು ಮನೆಯನ್ನ ಒಳ ಹೊಕ್ಕಿದ್ದಾರೆ, ಇನ್ನು ಕೂಡ ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇದರ ಜೊತೆಗೆ ಏನಂತ ಹೇಳಿದ್ರೆ ತುರ್ತಾಗಿ ಒಂದು ನೋಟಿಸ್ ಅನ್ನು ಕೂಡ ಕುಟುಂಬದವರಿಗೆ ನೀಡಿರ್ತಕ್ಕಂಥದ್ದು. ಇನ್ನು ಐಟಿ ದಾಳಿಯ ಸಂದರ್ಭದಲ್ಲಿ ಅವರ ಮನೆಯಲ್ಲಿ, ರಶ್ಮಿಕಾ ಮಂದಣ್ಣ ಅವರ ಮನೆಯಲ್ಲಿ ಅವರ ತಂದೆ ಮದನ್ ಮಂದಣ್ಣ ಅವ್ರನ್ನ ಹೊರತುಪಡಿಸಿ ಇನ್ಯಾರು ಕೂಡ ಇರಲಿಲ್ಲ ಅಂತ ಹೇಳಲಾಗ್ತದೆ. ಅವ್ರನ್ನ ಕೂಡ ವಿಚಾರಣೆಯನ್ನ
ಅಧಿಕಾರಿಗಳು ಇದೀಗ ನಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದು. ಜೊತೆಗೆ ಇನ್ನು ಮನೆಯ ಒಳಭಾಗಕ್ಕೆ ಯಾವುದೇ ರೀತಿ ಮಾಧ್ಯಮಗಳ ಪ್ರವೇಶ ಆಗಿರ್ಬೋದು ಅಥವಾ ಅಧಿಕಾರಿಗಳು ಹೊರಭಾಗಕ್ಕೆ ಬಂದು ಕಾಣಿಸ್ಕೊಳ್ಳುವಂತದ್ದಾಗಿರ್ಬೋದು ಇದ್ಯಾವುದು ಕೂಡ ನಡೀತಾ ಇಲ್ಲ. 10 ಮಂದಿ ಅಧಿಕಾರಿಗಳು ಈ ಒಂದು ವಿಚಾರಣೆಯಲ್ಲಿ ಈಗ ನಡೆಸ್ತಾ ಇರತಕ್ಕಂಥದ್ದು ಹರೀಶ್. ಓಕೆ, ಈಗ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತೇ ಇವತ್ತು ಬರ್ತಾರಂತ, ಆ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ರಶ್ಮಿಕಾ ಮಂದಣ್ಣ ಅವರು ವಿರಾಜಪೇಟೆಗೆ? ಎಸ್ ಹರೀಶ್, ಈಗ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ನೋಟಿಸ್ ಏನೊಂದು ಅವರ ಕಚೇರಿಗೆ ಬೆಂಗಳೂರಿನ ಕಚೇರಿಗೆ ಬಂದು ಹಾಜರಾಗಬೇಕು, ಜೊತೆಗೆ ವಿಚಾರಣೆ ಏನು ಇರುತ್ತೆ ಅದಕ್ಕೆ ಭಾಗಿಯಾಗಬೇಕು ಅಂತ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇವತ್ತು ಐಟಿ ಅಧಿಕಾರಿಗಳು ರಶ್ಮಿಕಾ ಅವರು ಹಾಗೂ ಅವರ ಕುಟುಂಬದವರು ಅಂದ್ರೆ ತಂದೆ ಮತ್ತು ತಾಯಿ ಎಲ್ಲರೂ ಕೂಡ ಮನೆಯಲ್ಲಿ ಇರ್ತಾರೆ ಎಂಬ ಒಂದು ಮಾಹಿತಿನ ಆಧರಿಸಿದ್ರು. ಆದ್ರೆ ಇವತ್ತು ಅವರ ತಂದೆ ಮದನ್ ಮಂದಣ್ಣ ಅವರು ಹೊರತುಪಡಿಸಿ ಬೇರೆ ಇನ್ಯಾರೂ ಕೂಡ ಇಲ್ಲದ ಹಿನ್ನೆಲೆಯಲ್ಲಿ ಅವರಿಗೆ ಮಾಹಿತಿಗಳ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ ತುರ್ತಾಗಿ ವಿಚಾರಣೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಕೂಡ ಐಟಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಇಂಥದ್ದೇ ದಿನಾಂಕ ಅಂತ ಹೇಳಲಾಗ್ತಾ ಇಲ್ಲ, ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ ಅಷ್ಟೇ. ಆದ್ರೆ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ಮುಂದಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥ, ಜೊತೆಗೆ ಮನೆಯಲ್ಲಿ ಇರ್ತಕ್ಕಂಥ ದಾಖಲೆಗಳ ಪರಿಶೀಲನೆಗಳಲ್ಲಿ ಕೂಡ ಅಧಿಕಾರಿಗಳು ತೊಡಗಿರ್ತಕ್ಕಂಥದ್ದು ಹರೀಶ್. ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗೆ. ಸರಿಯಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು. ಇನ್ನು 10 ಜನ ನೇತೃತ್ವದ ಒಂದು ಐ ಟಿ ಅಧಿಕಾರಿಗಳ ತಂಡ ರಶ್ಮಿಕಾ ಮಂದಣ್ಣ ನಿವಾಸದ ಮೇಲೆ, ವಿರಾಜಪೇಟೆಯಲ್ಲಿರುವಂತಹ ಅವರ ನಿವಾಸದ ಮೇಲೆ ಬೆಳಿಗ್ಗೆ 7:30 ಸುಮಾರಿಗೆ ದಾಳಿಯನ್ನು ನಡೆಸಿದ್ದಾರೆ. ಖಚಿತ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ ಅಧಿಕಾರಿಗಳು. ದಾಳಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸುಮ್ಮನೆ ದಾಳಿ ನಡೆಸೋದಿಲ್ಲ. ಕಾರಣಗಳು ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಮಾತಾಡಿದ್ರು, ಮುರಳೀಧರ್ ಅವರು ಹೇಳ್ತಾ ಇದ್ರು. ಅಂದರೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ, ಅಥವಾ ಬೇರೆ ಯಾವುದಾದ್ರೂ ಪ್ರಕರಣದಲ್ಲಿ ಯಾರಾದರೂ ಅವರ ಟ್ರಾನ್ಸಾಕ್ಷನನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಇಷ್ಟು ಹಣವನ್ನು ಇವ್ರಿಗೆ ಕೊಟ್ಟಿದ್ದೇನೆ, ಇಷ್ಟು ಇವ್ರ ಜೊತೆಗೆ ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದೇನೆ ಅಂತ ಹೇಳಿ ಏನಾದರೂ ಹೇಳಿಕೆಗಳು ಅಥವಾ ವಿವರಣೆಗಳು ಬಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈಗ ಐ ಟಿ ದಾಳಿ ನಡೆದಿರುವಂಥದ್ದು.